ಆತ್ಮೀಯ ಮಿತ್ರರೆ, ನಮಸ್ಕಾರ. ಕರೋನಾದ ಎರಡನೇ ಅಲೆ ವ್ಯಾಪಕವಾಗಿ ಬಾಧಿಸಿದೆ. ಕರೋನಾ ಮೊದಲನೇ ಬಾರಿಗೆ ಬಂದಾಗ ನಾವು ಕೂಡ ಫಾರ್ಮ್ನಲ್ಲಿದ್ವಿ. ಫಾರ್ಮಿಂಗ್ ಮಾಡ್ತಾ ಇರಬೇಕಾದಾಗ ಏನಾದರೂ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದಾಗಬೇಕು. ದಿನ ಬೆಳಗಾದರೆ ಟಿ ವಿ ಹಾಕಿದರೆ ಕೆಟ್ಟ ಸುದ್ದಿಗಳೇ ಕಾಣಿಸ್ತಾ ಇರ್ತವೆ, ಬರೀ ನೆಗೆಟಿವ್ ಸುದ್ದಿಗಳನ್ನೇ ನೋಡ್ತಾ ಇರ್ತೀವಿ. ಅಫ್ಕೋರ್ಸ್ ಅದರ ನಡುವೆ ಕೂಡ ಪಾಸಿಟಿವ್ ಆಗಿರುವಂಥ ಅನೇಕ ಒಳ್ಳೆಯ ಸಂಗತಿಗಳು ಬರ್ತಿರ್ತವೆ, ಆದರೆ ನೆಗೆಟಿವ್ ಸುದ್ದಿಗಳ ನಡುವೆ ಅವೆಲ್ಲವೂ ಕೂಡ ಮುಚ್ಚೋಗ್ಬಿಡತ್ತೆ. ಒಂಥರ ಮನಸ್ಸಿಗೆ ಭಾರ ಅಂತನ್ನಿಸುವಷ್ಟು. ಟಿ ವಿ ಆನ್ ಮಾಡಿದ ತಕ್ಷಣ ಸುದ್ದಿಗಳನ್ನು ಕೇಳ್ತಾ ಇದ್ದಾಗ ಮನಸ್ಸು ಶಾಂತವಾಗಿರಬೇಕಲ್ಲ, ಪ್ರಶಾಂತವಾಗಿರುವಂಥ ವಾತಾವರಣ ನಿರ್ಮಾಣ ಆಗಬೇಕು. ನಮ್ಮ ಕೈಯಲ್ಲಾಗಿರುವಷ್ಟು ಸಹಾಯವನ್ನು ಇತರರಿಗೆ ಮಾಡೋದರ ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಆ ಎತ್ತರದಲ್ಲಿ ಇರಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಏನು ಮಾಡ್ಬೋದು? ಕಳೆದ ಬಾರಿ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ನಿರಂತರವಾಗಿ ಮಾಡಿದ್ವಿ. ಪ್ರತಿದಿನವೂ ಕೂಡ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡೋದಕ್ಕೆ ಜೊತೆಯಲ್ಲಿ ಸೇರಿಕೊಂಡು ಪಾರಾಯಣ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಈ ಬಾರಿ ಭಗವದ್ಗೀತೆಯನ್ನು ಪಾರಾಯಣ ಮಾಡೋಣ ಅಂತ ಅನ್ನಿಸ್ತು. 18 ಅಧ್ಯಾಯಗಳ ಈ ಭಗವದ್ಗೀತೆಯನ್ನು ದಿನಕ್ಕೊಂದು ಅಧ್ಯಾಯದಂತೆ ನಾವು ಪಾರಾಯಣ ಮಾಡೋಣ ಅಂತ. ನಾನು ಭಗವದ್ಗೀತೆ ಎಕ್ಸ್ಪರ್ಟ್ ಏನೂ ಅಲ್ಲ. ಎಕ್ಸ್ಪರ್ಟ್ ಆದವರು ಅನೇಕರು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡಿರೋರು, ಅದನ್ನು ಬದುಕಿರೋರು ಅದಾಗಲೇ ಪ್ರಸ್ತುತಪಡಿಸಿದ್ದಾರೆ. ನಾನೇನಿದ್ದರೂ ಪಾರಾಯಣ ಮಾಡಬಲ್ಲೆ, ಅದರ ಅರ್ಥವನ್ನು ಎಲ್ಲಾದರೂ ಒಂದಷ್ಟು ಗೊತ್ತಿರುವಷ್ಟು ನಿಮ್ಮ ಜೊತೆ ಹಂಚಿಕೊಳ್ಬಲ್ಲೆ. ಯಾಕೆ ಭಗವದ್ಗೀತೆಯನ್ನೇ ಆರಿಸಿಕೊಂಡೆ ಅನ್ನೋದಕ್ಕೊಂದು ಸಣ್ಣ ವಿಚಾರವನ್ನು ಹೇಳಬೇಕು. ಯಾಕೆ ಅಂತಂದರೆ ಭಗವದ್ಗೀತೆ ಶುರುವಾಗೋದೇ ವಿಷಾದದಿಂದ, ನೋವಿನಿಂದ, ದುಃಖದಿಂದ. ಅರ್ಜುನ ಬಹಳ ದುಃಖದಲ್ಲಿದ್ದಾಗ ಸೃಜಿಸಲ್ಪಟ್ಟಿದ್ದು ಭಗವದ್ಗೀತೆ. ಅರ್ಜುನನ ದುಃಖ ಯಾಕೆ ಅಂತಂದರೆ ಹೇಡಿತನದ ದುಃಖ ಅಲ್ಲ ಅದು. ಅರ್ಜುನ ಮಹಾಶೂರ. ಅರ್ಜುನನನ್ನು ಎದುರಿಸಬಲ್ಲಂಥವರು ಮೂರು ಲೋಕಗಳಲ್ಲಿ ಯಾರು ಇಲ್ಲದೆ ಹೋದಾಗಲೂ ಕೂಡ ಅರ್ಜುನನಿಗೆ ಒಂದು ವಿಷಾದ ಏನಿತ್ತು ಗೊತ್ತೇನು? ಎದುರಿಗಿರೋರೆಲ್ಲ ಎಂಥೆಂಥವ್ರು, ನನಗೆ ತುಂಬ ಬೇಕಾದವರು, ಇಂಥವ್ರ ವಿರುದ್ಧ ನಾನು ಹೇಗೆ ಯುದ್ಧ ಮಾಡಲಿ, ಇದು ತಪ್ಪಲ್ವಾ ಅನ್ನುವಂಥ ಅತ್ಯಂತ ಶ್ರೇಷ್ಠವಾದ ಆಲೋಚನೆ. ಒಂದು ದಿಕ್ಕಲ್ಲಿ ನೋಡೋದಾದರೆ ಶ್ರೇಷ್ಠವಾದ ಆಲೋಚನೆಯೇ. ಕೃಷ್ಣ ಇಲ್ಲದೆ ಹೋಗಿದರೆ ಆ ದಿಕ್ಕೆ ಬದಲಾಗ್ಬಿಡ್ತಾ ಇತ್ತು. ಅಂದರೆ ಎಲ್ಲವನ್ನೂ ಕಳ್ಕೊಳ್ಳುವಂಥ ಈ ಸ್ಥಿತಿಯಲ್ಲಿ ನಾನು ಯಾಕೆ ಇರಬೇಕು ಅಂತ ಅರ್ಜುನ ಭಾವಿಸುವುದರಿಂದ ಇದು ಆರಂಭವಾಗುತ್ತಲ್ಲ. ಒಂದು ರೀತಿ ನಾವುಗಳು ಹಾಗೆ ಇದ್ದೀವಿ, ಎಲ್ಲವನ್ನು ಕಳ್ಕೊಳ್ಳೋದು, ಆ ದುಃಖವನ್ನು ಸುತ್ತಲೂ ನೋಡ್ತಾ ಇದ್ದೀವಲ್ಲ, ಅದಕ್ಕೆ ಪರಿಹಾರ ಏನು, ನಮ್ಮ ಮನಸ್ಸನ್ನು ಎತ್ತರದ ಸ್ಥಿತಿಯಲ್ಲಿ ಹೇಗೆ ಇಟ್ಕೊಳ್ಬೇಕು ಎನ್ನುವಂಥ ಪ್ರಯತ್ನ ಇರೋದರಿಂದ ಪಾರಾಯಣ ಮಾಡೋಣ ಅಂತ ಆಲೋಚನೆ ಮಾಡಿದ್ದೀನಿ. ಮಿತ್ರ, ಇದು ಹೇಗಿರುತ್ತೆ ಅಂದರೆ, ಇವತ್ತಂತೂ ಧ್ಯಾನ ಶ್ಲೋಕವನ್ನು ಓದ್ತೀನಿ. ಪ್ರತಿದಿನ ಧ್ಯಾನ ಶ್ಲೋಕದಿಂದಲೇ ಆರಂಭಿಸೋಣ. ಕೊನೆ ಪಕ್ಷ ಒಂದೆರಡು ಶ್ಲೋಕವಾದರೂ ಆರಂಭದಲ್ಲಿ ಸ್ವಲ್ಪ ಪಾರಾಯಣ ಮಾಡಿಬಿಡ್ತೀನಿ. ಅಂದರೆ ಅಷ್ಟೂ ಶ್ಲೋಕಗಳನ್ನು ಓದಿ ಆನಂತರ ಅಲ್ಲಲ್ಲಲ್ಲಲ್ಲ ಅರ್ಥವನ್ನು ಹೇಳುವಂಥ ಪ್ರಯತ್ನ ಮಾಡ್ಬೋದು. ಯಾರಿಗೆ ಪಾರಾಯಣ ಮಾತ್ರ ಕೇಳಬೇಕು ಅನಿಸುತ್ತೋ, ಅಷ್ಟು ಕೇಳಿದರೆ ಸಾಕು ಅಂತ ಅನಿಸುತ್ತೋ, ಅಷ್ಟೇ ಕೇಳಿ ಅವ್ರು ಹೊರಡ್ಬೋದು. ಅಥವಾ ಪೂರ್ಣ ಕೇಳಬೇಕು ಅಂತ ಅನಿಸಿದರೆ ಅರ್ಥವನ್ನು ಕೇಳುವ ಪ್ರಯತ್ನ ಮಾಡ್ಬೋದು. ಇದು ಭಗವದ್ಗೀತೆಯ ಆರಂಭ, ಮೊದಲನೇ ದಿನ. ಪುಸ್ತಕ ಯಾವುದು ಬೇಕು ಅಂತ ನೀವು ಕೇಳೋದಾದರೆ ಭಗವದ್ಗೀತೆಗೆ ಸಾಕಷ್ಟು ಪುಸ್ತಕಗಳಿವೆ. ಬರೀ ಶ್ಲೋಕಗಳಿರುವಂಥದ್ದು, ಪದಗಳ ಅರ್ಥವನ್ನು ಕೊಟ್ಟಿರುವಂಥದ್ದು, ತಾತ್ಪರ್ಯ ಕೊಟ್ಟಿರುವಂಥದ್ದು. ಆದರೆ ನನಗೆ ಬಹಳ ಇಷ್ಟವಾಗುವಂಥದ್ದು ಆದರಣೀಯ ಸೋಮನಾಥಾನಂಜಿ, ಸ್ವಾಮಿ ಸೋಮನಾಥಾನಂಜಿಯವರು ಬರೆದಿರುವಂಥ ಗೀತಾ ಭಾವಧಾರೆ ಪುಸ್ತಕ. ಇದು ರಾಮಕೃಷ್ಣಾಶ್ರಮ ಯಾದಗಿರಿ ಮೈಸೂರಿನವರು ಪ್ರಕಟಪಡಿಸಿರುವಂಥದ್ದು. ಬಹಳ ಸುಂದರವಾಗಿರುವ ಪುಸ್ತಕ. ನಾನು ಬಹಳ ಹಿಂದಿನಿಂದಲೂ ಈ ಪುಸ್ತಕವನ್ನು ಫಾಲೋ ಮಾಡ್ತಾ ಬಂದಿದ್ದೀನಿ. ಏನೇ ಅನುಮಾನ ಬಂದಾಗಲೂ ಈ ಪುಸ್ತಕಕ್ಕೆ ಖಂಡಿತವಾಗಿಯೂ ಮೊರೆ ಹೋಗ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಭಗವದ್ಗೀತೆ ಕೇಳಲೇಬೇಕು ಅನ್ನೋದಾದರೆ, ಭಗವದ್ಗೀತೆಯನ್ನು ರಾಷ್ಟ್ರಾದ್ಯಂತ, ಜಗತ್ತಿನಾದ್ಯಂತ ಮನೆ ಮನೆ ಮುಟ್ಟಿಸಿದ್ದು ಸ್ವಾಮಿ ಚಿನ್ಮಯಾನಂದಜಿಯವರು. ಅವರ ವ್ಯಾಖ್ಯಾನಗಳು ಕೂಡ ಬಲು ಅದ್ಭುತವಾಗಿವೆ. ಅದೊಂಥರ ಏನು ಸಲಿಲ ಧಾರೆ, ಅದು ತುಂಬ ಸುಂದರವಾಗಿ ತಮ್ಮ ಮನಮೋಹಕವಾದ ಇಂಗ್ಲೀಷ್ನಲ್ಲಿ ಅವರು ಕೊಟ್ಟಿರುವಂಥ ಭಗವದ್ಗೀತೆಯ ಅರ್ಥ ವಿಸ್ತಾರ ಬಲು ಸುಂದರವಾಗಿದೆ. ಅದನ್ನು ಕೂಡ ಕೇಳ್ಬೋದು. ನಾನು ಗೊತ್ತಿರುವಷ್ಟನ್ನು ಒಪ್ಪಿಸುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಅಷ್ಟೇ ಹೇಳ್ಕೊಳ್ತೀನಿ. ಧ್ಯಾನ ಶ್ಲೋಕ: ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಇದು ಸಾಕ್ಷಾತ್ ಭಗವದ್ಗೀತೆಯನ್ನೇ ಧ್ಯಾನಿಸುವ ಶ್ಲೋಕ ಇದು. ಅದು ಹೇಳುತ್ತೆ, ಸಾಕ್ಷಾತ್ ಭಗವಂತನೇ ಪಾರ್ಥನಿಗೆ ಬೋಧಿಸಿದ ಈ ಗೀತೆಯನ್ನು ವ್ಯಾಸರು, ಪುರಾಣ ಮುನಿಗಳಾಗಿರುವಂಥ ವ್ಯಾಸರು ಮಹಾಭಾರತದೊಳಗೆ ಸುಂದರವಾಗಿ ಪೋಣಿಸಿದರು. ಅದ್ವೈತದ ಅಮೃತವನ್ನೇ ಧಾರೆ ಎರೆಯುವಂಥ ಈ ಭಗವದ್ಗೀತೆ, 18 ಅಧ್ಯಾಯಗಳಿಂದ ಕೂಡಿರುವಂಥ ಈ ಭಗವದ್ಗೀತೆ, ಆ ಮಹಾತಾಯಿಯನ್ನು
ಯಾರು ಭವಸಾಗರದಿಂದ ನಮ್ಮನ್ನು ಪಾರು ಮಾಡಬಲ್ಲಳೋ ಆ ಗೀತೆಯನ್ನು ನಾನು ಶ್ರದ್ಧೆಯಿಂದ ಧ್ಯಾನಿಸುತ್ತೇನೆ ಅಂತ ಹೇಳೋದರೊಂದಿಗೆ ನಾವು ಇದನ್ನು ಆರಂಭಿಸಬಹುದು. ಇನ್ನು ಸಹಜವಾಗಿಯೇ ಇದನ್ನು ಬರೆದ ಪುಣ್ಯಾತ್ಮನಿಗೆ ಅಥವಾ ಇದನ್ನು ಮಹಾಭಾರತದೊಳಗೆ ಪೋಣಿಸಿಕೊಟ್ಟ ಆ ಪುಣ್ಯಾತ್ಮನಿಗೆ ಕೃತಜ್ಞತೆ ಸಲ್ಲಿಸಬೇಕಲ್ಲ. ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯ ತಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಭಾರತ ತೈಲದಿಂದ ಕೂಡಿದ ಜ್ಞಾನಮಯವಾದ ಈ ಪ್ರದೀಪ ಬೆಳಗುತ್ತಾ ಇರೋದು ಯಾರ ಕಾರಣದಿಂದಲೋ, ಆ ಮಹಾಪುರುಷರಾಗಿರುವ ವ್ಯಾಸರಿಗೆ ನಾನು ಕೃತಜ್ಞತೆಗಳನ್ನು ಅಥವಾ ನಮನಗಳನ್ನು ಸಲ್ಲಿಸ್ತೇನೆ ಅಂತ. ಇನ್ನು ಇಡೀ ಇದರ ಕಥೆ ಹೇಗಿದೆ ಅನ್ನೋದನ್ನು ಒಂದು ಆರಂಭದಲ್ಲಿ ಹೇಳ್ತಾರೆ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತ ಮಹತ್. ಸರ್ವೋಪನಿಷದೋ ಗಾವೋ, ಎಲ್ಲ ಉಪನಿಷತ್ತುಗಳು ಗೋವುಗಳಂತಿದ್ರೆ, ಹಸುಗಳಂತಿದ್ರೆ, ದೋಗ್ಧ ಗೋಪಾಲನಂದನ ಅಂತ. ಕೃಷ್ಣ ಆ ಗೋವುಗಳಿಂದ ಹಾಲನ್ನು ಕರೆಯುವಂಥ ಗೋಪಾಲಕನಂತೆ. ಪಾರ್ಥೋ ವತ್ಸಃ, ಆ ಪಾರ್ಥನೇ ಕರು. ಹೀಗಾಗಿ ಆ ಗೀತಾಮೃತ ಅನ್ನುವಂಥ ಹಾಲು ಅಲ್ಲಿಂದ ಏನು ಬರ್ತಿದೆಯೋ ಇದನ್ನು ಪಾನ ಮಾಡುವವರು ಸಜ್ಜನರು ಅಂತ. ಏನು ಸುಂದರವಾಗಿದೆ, ಉಪನಿಷತ್ತುಗಳು ಏನನ್ನು ಹೇಳುವ ಪ್ರಯತ್ನ ಮಾಡಿದೆಯೋ. ಇನ್ಫ್ಯಾಕ್ಟ್ ಮಿತ್ರರೇ, ನೀವು ಭಗವದ್ಗೀತೆಯನ್ನು ಓದ್ತಾ ಹೋದಂತೆ ಅನೇಕ ಬಾರಿ ಗೊತ್ತಾಗೋದು, ಉಪನಿಷತ್ತಿನ ವಾಕ್ಯಗಳು ಕೆಲವೊಮ್ಮೆ ಹಾಗಾಗೆ ಭಗವದ್ಗೀತೆಯಲ್ಲಿ ಉಲ್ಲೇಖವಾಗಿರುವುದನ್ನು ಕೂಡ ನಮಗೆ ನೋಡಲಿಕ್ಕೆ ಸಿಗತ್ತೆ. ಆ ಥರ ಉಪನಿಷತ್ತು ಅನ್ನುವಂಥ ಗೋವುಗಳಿಂದ ಕರೆದಿರುವಂಥ ಗೀತೆ ಎನ್ನುವ ಹಾಲು ಕರೆದಿರೋನು ಸಾಕ್ಷಾತ್ ಪುಣ್ಯಾತ್ಮ ಶ್ರೀಕೃಷ್ಣ. ಮತ್ತು ಅದನ್ನು ಕರುವಾಗಿ ಆ ಗೋವಿನಿಂದ ಹಾಲು ಬರಲಿಕ್ಕೆ, ಒಂದು ಹಸುವಿನಿಂದ ಹಾಲು ಬರಲಿಕ್ಕೆ ಕರು ಕೆಚ್ಚಲನ್ನು ಗುದ್ದಬೇಕಂತೆ. ಹಾಗೆ ಕೃಷ್ಣ ಅನ್ನುವಂಥ ಗೋಪಾಲಕ ಉಪನಿಷತ್ನ ಕೆಚ್ಚಲಿಗೆ ಅರ್ಜುನ ಗುದ್ದೋದನ್ನು ಇಲ್ಲಿ ನಾವು ನೋಡ್ತೀವಿ. ಎಷ್ಟು ಸುಂದರವಾಗಿ ಆ ಶ್ಲೋಕವನ್ನು ಬರೆದಿದ್ದಾರೆ. ಇನ್ನು ಸಾಕ್ಷಾತ್ ಕೃಷ್ಣನಿಗೆ ಒಂದು ನಮನವನ್ನು ಸಲ್ಲಿಸೋಣ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಸುತನಾಗಿರುವಂಥ ಕಂಸ ಚಾಣೂರನ್ನು ಮರ್ದನ ಮಾಡಿರುವಂಥ ದೇವಕಿಗೆ ಪರಮಾನಂದವನ್ನು ಕೊಟ್ಟಂಥ ಆ ಕೃಷ್ಣನಿಗೆ ನಮನಗಳನ್ನು ಸಲ್ಲಿಸೋಣ. ನಾವೀಗ ಭಗವದ್ಗೀತೆಯ ಪ್ರವೇಶ ಮಾಡ್ತಾ ಇದ್ದೀವಿ. ಅರ್ಜುನ ವಿಷಾದ ಯೋಗ, ಅರ್ಜುನನ ವಿಷಾದವನ್ನು ಇಲ್ಲಿ ನಾವು ಕೇಳ್ತೀವಿ. ಮೊದಲು ನಾನು ಅಷ್ಟು ಶ್ಲೋಕವನ್ನು, ಸುಮಾರು 47 ಶ್ಲೋಕ ಈ ಅಧ್ಯಾಯದಲ್ಲಿದೆ. ಆರಂಭದಲ್ಲಿ ಧೃತರಾಷ್ಟ್ರನಿಂದ ಆರಂಭವಾಗುತ್ತೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾ ತೂ ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಭ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೇ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿರ್ಜಯದ್ರಥಃ ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾಃ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನೋ ವಿನದ್ಯೋಚ್ಚೈಹಿ ಶಂಖಂ ದಧ್ಮೌ ಪ್ರತಾಪವಾನ್ ತತಃ ಶಂಖಾಶ್ಚ ಭೈರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸ ಶಬ್ದಸ್ತು ಮುಲೋಭವತ್ ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ ಪಾಂಚಜನ್ಯಂ ಹೃಷೀಕೇಶೋ ದೇವದತ್ತಂ ಧನಂಜಯಃ
ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರ ಅನಂತ ವಿಜಯಂ ರಾಜ ಕುಂತೀ ಪುತ್ರೋ ಯುಧಿಷ್ಠಿರ ನಕುಲಃ ಸಹ ದೇವಶ್ಚ ಸುಘೋಷಮಣಿ ಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೀ ಚ ಮಹಾರಥ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಶ್ಚಾಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮುಃ ಪೃಥಕ್ ಪೃಥಕ್ ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಮಾಹಮಹೀಪತೆ. ಅರ್ಜುನ ಉವಾಚ ಸೇನೆಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನಾನವೇಕ್ಷೇಯಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ ತಾನ್ ಸಮೀಕ್ಷ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಮಾವಿಷ್ಟೋ ವಿಷೀದನ್ನಿಮ ಇದಮಬ್ರವೀತ್. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನುಪಶ್ಯಾಮಿ ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತನ್ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾನ್ ಸ್ತ್ಯಕ್ತ್ವಾ ಧನಾನಿ ಚ ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾ ಶ್ವಶುರಾಃ ಪೌತ್ರಾ ಶ್ಯಾಲಾ ಸಂಬಂಧಿನಸ್ತಥಾ ಏತಾನ್ನ ಹಂತುಮಿಚ್ಛಾಮಿ ಘ್ನುತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿನ್ನು ಮಹೀಕೃತೆ ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತ ತಾಯಿನಃ ತಸ್ಮಾನ್ನಹಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥನ್ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟಾ ಸುವಾರ್ಷ್ಣೇಯ ಜಾಯತೆ ವರ್ಣಸಂಕರಃ ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಯ ಚ
ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾಃ ದೋಷೈರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕೈಃ ಉತ್ಸಾದ್ಯಂತೆ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ ಉತ್ಥನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರಮ ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಃ ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ ಇತಿ ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗ ಹೇಗಿದೆ ಅಂತಂದರೆ, ಎರಡೂ ಪಡೆಯ ಒಂದು ಕಡೆ 11 ಅಕ್ಷೋಹಿಣಿ ಸೇನೆ, ಇನ್ನೊಂದು ಕಡೆ 7 ಅಕ್ಷೋಹಿಣಿ ಸೇನೆ, ಇಬ್ಬರು ನಿಂತುಬಿಟ್ಟಿದ್ದಾರೆ. 18 ಅಕ್ಷೋಹಿಣಿ ಸೇನೆಗಳ ಒಟ್ಟಾರೆ ಯುದ್ಧ ಅದು. ಕೌರವರ ಕಡೆ ತುಂಬ ದೊಡ್ಡ ಸೇನೆ, ಪಾಂಡವರ ಕಡೆ ಚಿಕ್ಕದ್ದು ಅಂತ ಅದನ್ನು ಪದೇ ಪದೇ ಅವನೇ ನೆನಪಿಸ್ಕೊಳ್ತಾನೆ. ಆದರೆ ಈ ಯುದ್ಧ ನಡೆಯುವಾಗ, ನಡೆಯೋಕ್ಕಿಂತ ಮುಂಚೆ ಧೃತರಾಷ್ಟ್ರನಿಗೆ ಎರಡೂ ಕಣ್ಣಿಲ್ಲ. ನಿಮ್ಗೆ ಗೊತ್ತಿರುವಂತೆ ಅವನನ್ನು ಕೇಳಲಾಯಿತು, ನಿನಗೆ ಕಣ್ಣುಗಳನ್ನು ಕೊಡ್ತೀವಿ, ದಿವ್ಯ ದೃಷ್ಟಿಯನ್ನು ಕೊಡಲಾಗುತ್ತೆ, ನೀನು ನೋಡ್ತೀಯ ಯುದ್ಧವನ್ನು ಅಂತ ಕೇಳಿದಾಗ ಆತನೂ ಹೇಳ್ತಾನೆ, ಇಷ್ಟು ದಿನ ಚೆನ್ನಾಗಿರುವಾಗ ನೋಡಲಿಲ್ಲ, ಯುದ್ಧ ಕಾಲದಲ್ಲಿ ಏನು ನೋಡೋದು, ಕೊಡಲೇಬೇಕು ಅಂತಿದ್ರೆ ಸಂಜಯನಿಗೆ ಕೊಟ್ಬಿಡಿ ಅಂತ. ಸಂಜಯನಿಗೆ ಆ ದಿವ್ಯ ದೃಷ್ಟಿ ಸಿಗೋದ್ರಿಂದ ಆತ ಯುದ್ಧವನ್ನು ಕುಳಿತ ಜಾಗದಲ್ಲೇ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಧೃತರಾಷ್ಟ್ರ ಅವನನ್ನು ಕೇಳ್ತಾನೆ, ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಏನು ನಡೀತಿದೆ ಅಂತ ಹೇಳ್ಬೋದಾ ಅಂತ. ಸುಮ್ಮನೆ ಇದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲದೆ ಹೋದರೂ ಒಂದು ಸಣ್ಣ ಘಟನೆಯಲ್ಲಿ ಹಂಚ್ಕೊಳ್ಬೇಕು. ಭಾಳ ಹಿಂದೆ ಚಿನ್ಮಯಾನಂದರಿಗೆ, ಪರಮ ಪೂಜ್ಯರಾಗಿರುವಂಥ ಚಿನ್ಮಯಾನಂದರಿಗೆ ಯಾರೋ ಕೇಳಿದ್ರಂತೆ, ಇಡೀ ಭಗವದ್ಗೀತೆಯ ಸಾರವನ್ನು ಒಂದೇ ಸಾಲಲ್ಲಿ ಹೇಳ್ಬೋದಾ ಅಂತ. ಅವ್ರು ಹೇಳಿದ್ರಂತೆ, ಒಂದೇ ಸಾಲಲ್ಲೇನು, ಎರಡೇ ಪದಗಳು. ಶ್ರೀಕೃಷ್ಣ ಮೊದಲು ಏನು ಹೇಳಿದ್ದಾನೋ ಅಥವಾ ಭಗವದ್ಗೀತೆಯಲ್ಲಿ ಮೊದಲನೇ ಸಾಲಲ್ಲಿ ಬರುವಂಥ ಮೊದಲ ಎರಡು ಪದಗಳೇ ಭಗವದ್ಗೀತೆಯ ತಾತ್ಪರ್ಯ ಅಂತ. ಆಶ್ಚರ್ಯ ಆಯಿತು ಅವ್ರಿಗೆಲ್ಲರಿಗೂ. ಏನು ಅಂತ ಕೇಳಿದರೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಪದ ಇದೆಯಲ್ಲ, ಅದನ್ನು ಹೇಳಿದ್ರಂತೆ ಅದೇ ತಾತ್ಪರ್ಯ, ಸ್ವಲ್ಪ ಬದಲಾಯಿಸಬೇಕು ಅಷ್ಟೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅನ್ನೋದನ್ನು ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು ಅಂತ ತಿಳ್ಕೊಂಡ್ರೆ ಆಯಿತು ಅಂತ. ಕ್ಷೇತ್ರ ಅನ್ನೋದು ದೇಹ ಕೂಡ, ಕ್ಷೇತ್ರ ಅನ್ನೋದು ಈ ಪ್ರದೇಶ, ಈ ಭೂಮಿ. ಹಾಗೆ ತಿಳ್ಕೊಂಡ್ರೆ ಕ್ಷೇತ್ರ ಅನ್ನೋದು ಈ ದೇಹವೂ ಕೂಡ. ದೇಹದಲ್ಲಿ, ಈ ದೇಹ ಮತ್ತೊಂದು ದೇಹದಲ್ಲಿ ಧರ್ಮವನ್ನು ಉಂಟು ಮಾಡುವಂಥ ಪ್ರಕ್ರಿಯೆಯೇ ಅದು ಭಗವದ್ಗೀತೆಯ ಸಾರ ಅಂತ. ರಾಮಕೃಷ್ಣರನ್ನು ಕೇಳಿದಾಗ ರಾಮಕೃಷ್ಣರು ಹೇಳ್ತಾರೆ, ಭಗವದ್ಗೀತೆಯನ್ನು ಹಿಂಡಿದರೆ ಸಿಗುವಂಥದ್ದು ಒಂದೇ ಪದ, ಗೀತಾ. ಆ ಗೀತಾ ಅನ್ನೋ ಪದವನ್ನು ನೀವು ಏನು ತಿರುಗಿಸಿ ಹೇಳಿದರೆ, ಉಲ್ಟಾ ಹೇಳಿದರೆ ಸಿಗುತ್ತೋ ಅದೇ ಭಗವದ್ಗೀತೆಯ ತಾತ್ಪರ್ಯ ಅಂತ. ಗೀತಾ ತಾಗಿ ಅಂತಾಗುತ್ತೆ. ತಾಗಿ ಅನ್ನೋದು ತ್ಯಾಗಿ ಅನ್ನೋ ಪದದ ಅಪಭ್ರಂಶ ಅನ್ನ ಭಾವಿಸೋದಾದರೆ, ಗೀತೆಯ ಒಟ್ಟಾರೆ ಭಾವವೇ ತ್ಯಾಗ ಮಾಡೋದು ಅಂತ. ಒಳಿತಿಗೋಸ್ಕರ ತ್ಯಾಗವನ್ನು ಮಾಡುವ ಪರಿಕಲ್ಪನೆಯ ಗೀತೆ ಕಟ್ಕೊಡುತ್ತಲ್ಲ, ಅದು ಇಲ್ಲಿರುವಂಥ ಅತ್ಯಂತ ವಿಶಿಷ್ಟವಾಗಿರುವಂಥ ಸಂಗತಿ. ಅವನು ಕೇಳಿದಾಗ ಸಂಜಯ ಒಂದು ಘಟನೆ ಎಕ್ಸ್ಪ್ಲೈನ್ ಮಾಡ್ತಾನೆ ಏನಾಯಿತು ಅಂತ. ಅರ್ಜುನ ಬರ್ತಾನೆ, ಅರ್ಜುನ ಬಂದು ನಿಂತುಕೊಂಡು, ದುರ್ಯೋಧನ ಬಂದು ನಿಂತುಕೊಂಡು ಹೇಳ್ತಾನೆ ಯಾರ್ಯಾರಿದ್ದಾರೆ ಸೇನೆಯೊಳಗೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಅವನು ಹೇಳ್ತಾನೆ, ಆ ವ್ಯೂ ಹೇಗಿದೆ ನೋಡಿ, ಆ ಕಡೆ ಪಾಂಡವರಿದ್ದಾರೆ, ಈ ಕಡೆ ಕೌರವರಿದ್ದೀವಿ, ಅಲ್ಲಿ ಎಂತೆಂಥವರು ಸೇರಿಕೊಂಡಿದ್ದಾರೆ ಅನ್ನೋದನ್ನು ಅವನು ನೀಟಾಗಿ ಹೇಳ್ತಾನೆ. ಪಾಂಡವರ ಸೇನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ, ಯೂಧಾನ, ವಿರಾಟ, ದ್ರುಪದ, ದೃಷ್ಟಕೇತು, ಚೇಕಿತಾನ, ಕಾಶಿರಾದ, ಪುರಜಿತ್ತು, ಕುಂತಿಭೋಜ, ಶೈಭ್ಯ, ಯುಧಾಮನ್ಯು, ಉತ್ತಮೌಜಸ್ಸು, ಇವರೆಲ್ಲರೂ ಆ ಕಡೆ ಇದ್ದಾರೆ ಅಂತ. ಹಾಗಂತ ನಮ್ಮಲ್ಲೇನೂ ಕಡಿಮೆ ಇಲ್ಲ, ಅವನು ತನ್ನ ಜೊತೆ ಇರುವಂತನೂ ಹೇಳ್ತಾನೆ. ದ್ರೋಣರು, ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಭೂರಿಶ್ರವಸ್ಸು, ಜಯದೃತ, ಅಷ್ಟೇ ಅಲ್ಲದೆ ಅನೇಕ ಶೂರರು ನನಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂಥೇಳಿ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ಈ ಶ್ಲೋಕ ಭಾಳ ಖುಷಿ ಕೊಡುತ್ತೆ, ಅಥವಾ ಅವನ ಪರ್ಸೆಪ್ಷನ್ ಹೆಂಗಿದೆ ಅಂತ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಅಪರ್ಯಾಪ್ತಂ, ನಮ್ಮ ಸೇನೆ ಅಪರ್ಯಾಪ್ತವಾದ್ದು. ಯಾರಿಂದ? ಭೀಷ್ಮನಿಂದ ರಕ್ಷಿಸಲ್ಪಟ್ಟಿರುವಂಥ ನಮ್ಮ ಸೇನೆ ಅಪರ್ಯಾಪ್ತವಾದ್ದು. ಸಿಕ್ಕಾಪಟ್ಟೆ ದೊಡ್ಡ ಸೇನೆ, ಭೀಮನಿಂದ ರಕ್ಷಿಸಲ್ಪಟ್ಟಿರುವಂಥ ಅವರ ಸೇನೆಯಾದರೂ ಪರ್ಯಾಪ್ತಂ, ಅದು ಚಿಕ್ಕದಾಗಿರುವಂಥ ಸೇನೆ ಅಂತ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಸೇನೆ ದೊಡ್ಡದಿದೆ ಎಂದ ಮಾತ್ರಕ್ಕೆ ಗೆಲುವು ಸಿದ್ಧಿಸಲ್ಲ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಗೆಲುವು ಸಾಧ್ಯವಾಗುತ್ತೆ ಅಂತ. ಹೀಗಾಗಿ ಅಧರ್ಮಕ್ಕೆ ಕೆಲವು ಕ್ಷಣ ಗೆಲುವು ಕಂಡಂತೆ ಕಂಡರೂ ಕೂಡ ಅಲ್ಟಿಮೇಟ್ಲಿ ಗೆಲ್ಲೋದು ಧರ್ಮವೇ ಅನ್ನೋದಕ್ಕೆ ಇಡೀ ಭಗವದ್ಗೀತೆ ಅಥವಾ ಇಡೀ ಮಹಾಭಾರತವೇ ಅದಕ್ಕೆ ಸೂಕ್ತವಾಗಿರುವಂಥ ಪುರಾವೆ. ಅದನ್ನು ಆರಂಭದಲ್ಲೇ ಇಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಪರ್ಯಾಪ್ತಂ ತದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ನಮ್ಮದಾದರೆ ಅಪರ್ಯಾಪ್ತ, ಅವ್ರದ್ದು ಪರ್ಯಾಪ್ತಂ ಅಂತ ಹೇಳ್ತಾನೆ. ಹೀಗೆಲ್ಲ ಆದ ನಂತರ
ಭೀಷ್ಮರು ಅರ್ಜುನ್ ದುರ್ಯೋಧನನ ಮತ್ತು ಯಾವಾಗಲೂ ಹಿಂಗೆ ಮಾತಾಡ್ತಾರಲ್ಲ, ಹಿಂಗೆ ಯಾರು ಮಾತನಾಡ್ತಾರೋ ತಮ್ಮನ್ನು ತಾವು ತುಂಬ ಕೊಚ್ಕೊಳ್ತಾರೋ ಆತಂಕದಿಂದ ಕೊಚ್ಕೊಳ್ಳೋದು, ಅದೇನು ಧೈರ್ಯದಿಂದ ಕೊಚ್ಕೊಳ್ಳೋದಲ್ಲ ಆತಂಕದಿಂದ ಕೊಚ್ಕೊಳ್ಳೋದು. ನನಗನ್ಸುತ್ತೆ ಭೀಷ್ಮರಿಗೆ ಚೆನ್ನಾಗಿ ಪಕ್ವವಾಗಿರುವಂಥ ಜೀವ ಅದಕ್ಕೆ ಇದು ಅರ್ಥ ಆಗಿದ್ದಿರಬೇಕು. ಹೀಗಾಗಿ ಕುರುವೃದ್ಧರಾಗಿರುವಂಥ ಭೀಷ್ಮರು ಅವರು ಸಿಂಹನಾದವನ್ನು ಮಾಡಿ ತಮ್ಮ ಶಂಖವನ್ನು ಊದ್ತಾರೆ ದುರ್ಯೋಧನಿಗೆ ಸ್ವಲ್ಪ ಧೈರ್ಯ ತಂದುಕೊಡ್ಲಿಕ್ಕೆ. ಅದಾದಮೇಲೆ ಒಬ್ಬರದಾದ್ಮೇಲೆ ಒಬ್ಬರು ಒಬ್ಬರಾದ್ಮೇಲೆ ಒಬ್ಬರು ಶಂಖದ ನಾದವನ್ನು ಮಾಡ್ತಾ ಮಾಡ್ತಾ ಇಡೀ ಇಡೀ ವಾತಾವರಣವನ್ನು ಆ ಶಂಖನಾದದಿಂದ ತುಂಬಿ ಬಿಡ್ತಾರೆ. ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು ಆ ಯುದ್ಧದ ಆ ವಾತಾವರಣವೇ ಅಲ್ಲಿ ಕ್ರಿಯೇಟ್ ಆಗಿಬಿಟ್ಟಿರುತ್ತಲ್ಲ. ಆ ಥರದೊಂದು ಆಗೋ ವೇಳೆಗೆ ಈ ಪುಣ್ಯಾತ್ಮ ಅರ್ಜುನ ಏನು ಮಾಡ್ತಾನೆ, ಕೃಷ್ಣನಿಗೆ ಹೇಳ್ತಾನೆ, ಸೇನೆಯೋರ್ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಚ್ಯುತ, ಈ ಎರಡೂ ಸೇನೆಗಳ ಮಧ್ಯೆ ನನ್ನ ರಥವನ್ನು ಇಡ್ತೀಯಾ, ಯಾಕೆ ಅಂತಂದರೆ ನಾನು ಯಾರೊಂದಿಗೆ ಕಾದಾಡಬೇಕಾಗಿದೆ ಅಂತ ನಂಗೆ ಸರಿಯಾಗಿ ನೋಡಬೇಕು ಅವ್ರ ಮುಖಗಳನ್ನು. ಒಂದ್ಸಲ ತುಂಬ ದೂರ ಇದ್ದೀವಿ ನಾವು, ಒಂದ್ಸಲ ಅವ್ರ ಮುಖಗಳನ್ನು ನೋಡ್ತೀನಿ ಯಾರ್ಯಾರ ಜೊತೆ ನಾವು ಯುದ್ಧ ಮಾಡಬೇಕು ಅಂತ ಅಂದ್ಕೊಂಡಾಗ ಭಗವಂತ ಸಾಕ್ಷಾತ್ ಕೃಷ್ಣ ಅವನನ್ನು ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡು ನೋಡು ಯಾರ್ಯಾರು ನೋಡಬೇಕು ನೋಡು ಅಂತ ಹೇಳ್ತಾನೆ. ಮುಂದೆ ಸಂಜಯ ಏನೇನು ಆಯಿತು ಮುಂದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಎಲ್ಲಿವರೆಗೂ ಹೇಗಾಯಿತು ಅಂದರೆ ಅಲ್ಲಿ ನಿಲ್ಲಿಸಿದ ನಂತರ ಅರ್ಜುನನ ತುಂಬ ಗಾಬರಿ ಆಗಿಬಿಡ್ತಾನೆ. ಅರ್ಜುನನಿಗೆ ಎದುರಿಗಿದ್ದವ್ರು ನೋಡಿದಾಗಲೆಲ್ಲ ಎಲ್ಲರೂ ತನಗೆ ಬೇಕಾಗಿದ್ದವರೇ ಅಲ್ಲ. ಅದನ್ನು ನೋಡ್ತಾ ಅವನು ಅಂದ್ಕೊಳ್ತಾನೆ, ಯುದ್ಧ ಮಾಡಬೇಕು ಅಂತ ನಿಂತಿರುವಂಥ ಈ ನನ್ನ ಜನರನ್ನು ನೋಡಿ ನನಗೆ ಬಾಯಿ ಒಣಗೋಗ್ತಾ ಇದೆ, ಕೃಷ್ಣ ನಂಗೆ ಭಾಳ ಸಂಕಟ ಆಗ್ತಾ ಇದೆ ಅಂತ ಹೇಳಿ ಅವನು ಹೇಳ್ತಾನೆ. ಮೈ ನಡುಗ್ತಾ ಇದೆ, ರೋಮಾಂಚನವಾಗ್ತಾ ಇದೆ, ನನಗೆ ನನ್ನ ಗಾಂಡೀವ ಕೆಳಗೆ ಜಾರ್ತಾ ಇದೆ ಅಂತ. ಅರ್ಜುನನ ಗಾಂಡೀವ ಅಂತಂದರೆ ಅದು ಎಂಥ ಯುದ್ಧವನ್ನು ಬೇಕಾದರೂ ಗೆಲ್ಲುವಂಥದ್ದು. ಆ ಗಾಂಡೀವ ಜಾರ್ತಾ ಇದೆ ಅಂತಂದರೆ ಅರ್ಥ ಅಪಶಕುನ ಅಂತ. ಇದು ಒಳ್ಳೆಯ ಶಕುನ ಅಲ್ಲ, ನನ್ನ ಗಾಂಡೀವ ಜಾರ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ನನಗೆ ನಿಂತ್ಕೊಳ್ಳೋದಕ್ಕೆ ತಾಣ ಇಲ್ಲ, ಸುಸ್ತಾಗ್ತಿದ್ದೀನಿ ಅಂತ ಹೇಳಿ ಆಮೇಲೆ ಅವನು ಹೇಳ್ತಾನೆ. ಇದು ತುಂಬ ಇಂಪಾರ್ಟೆಂಟು. ಅವನು ಹೇಳ್ತಾನೆ, ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸಜನ ಮಾಹವೇ, ನನ್ನ ಸ್ವಜನರನ್ನು ನಾನು ಕೊಂದು ಶ್ರೇಯ ಸಿಗುತ್ತೆ ಅನ್ನೋದನ್ನು ನಾನು ನಂಬಲ್ಲ, ನನಗೆ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ, ನನಗೆ ರಾಜ್ಯವೂ ಬೇಡ ಸುಖವೂ ಬೇಡ ವಿಜಯವೂ ಬೇಡ. ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಭೋಗ್ಯೇರ್ ಜೀವಿತೇನವ, ಈ ರಾಜ್ಯದಿಂದ ಏನು ಗೋವಿಂದ ಏನು ಸಿಗತ್ತೆ, ಇಂಥ ಭೋಗದ ಜೀವನದಿಂದ ಏನು ಉಪಯೋಗ ಅಂತ ಬಹಳ ನೊಂದುಕೊಂಡು ಅವನು ಹೇಳ್ತಾನೆ. ಮಜಾ ಏನು ಅಂತಂದರೆ ಅರ್ಜುನ ಇದ್ದಕ್ಕಿದ್ದಂತೆ ಸನ್ಯಾಸಿಗಳಿಗೆ ಯೋಗ್ಯವಾಗಿರುವಂಥ ಮಾತುಗಳನ್ನು ಇಲ್ಲಿ ಆಡ್ತಾನೆ. ಅವನು ಹೇಳ್ತಾನೆ, ಕೌರವರನ್ನ ಕಡೆಯವರನ್ನ ಕೊಂದರೆ ನಿಹತ್ಯ ಧಾರ್ತ ರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾ ಜನಾರ್ದನ, ಪಾಪಮೇವಾಶ್ರಯೇ ದಸ್ಮಾನ್ ಹತ್ಯೈ ತಾನಾತ ತಾಯಿನಃ. ಈ ಧಾರ್ತರಾಷ್ಟ್ರನ ಅಂದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲೋದ್ರಿಂದ ನಮಗೇನು ಸಂತೋಷ ಸಿಗುತ್ತೆ ಕೃಷ್ಣ, ಈ ಆತ ತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಬರುತ್ತೆ ಅಂತ ಹಿ ಅಕ್ಸೆಪ್ಟ್ಸ್. ಅವನಿಗೆ ಗೊತ್ತಿದೆ ಇವರು ಆತ ತಾಯಿಗಳು ಅಂತ, ಇವರು ಅಧರ್ಮ ಪಕ್ಷಪಾತಿಗಳು ಅಂತ ಗೊತ್ತಿದೆ. ಅಷ್ಟಾದಾಗಲೂ ಅವನೇನು ಹೇಳ್ತಾನೆ ಅಂತಂದರೆ ಇವರನ್ನು ಕೊಂದರೆ ನಮಗೆ ಪಾಪಗಳೇ ಬರುತ್ತೆ ಹೊರತು ಮತ್ತೇನೂ ಇಲ್ಲ, ಇಂಥವ್ರನ್ನ ಕೊಂದರೆ ಏನಾಗುತ್ತೆ ಅಂತ. ಅದಕ್ಕೆ ಅವನು ನಾವು ಇಂಥವ್ರನ್ನ ಕೊಲ್ಲಬಾರ್ದು ಅನ್ನುವಂಥ ವಿಚಿತ್ರವಾದ ಮಾತುಗಳನ್ನು ಆಡ್ತಾನೆ. ಇಷ್ಟೇ ಆಡೋದಲ್ಲದೆ ಅವನು ಹೇಳ್ತಾನೆ, ಇದು ಕುಲನಾಶ, ನಾನೇನಾದರೂ ಯುದ್ಧ ಮಾಡಿ ಅವರನ್ನು ಕೊಂದರೆ ನಾನು ಸಾಕ್ಷಾತ್ ಕುಲನಾಶಕ್ಕೆ ಕುಲಕ್ಷಯಕೃತನ್ ದೋಷಂ ಮಿತ್ರದ್ರೋಹೇಚ ಪಾತಕಂ, ಆ ಥರದ ಪಾತಕವನ್ನು ಮಾಡಿದಂತಾಗುತ್ತೆ, ಇದು ನನಗೆ ಬೇಕಾಗಲ್ಲ. ಕುಲಕ್ಷಯವಾದರೆ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋ ಬಿಭವತ್ಯುತ. ಅಂದರೆ ಈ ಕುಲನಾಶದಿಂದ ನಾನು ಈ ಕುಲನಾಶ ಮಾಡಿದರೆ ಮುಂದಿನ ದಿನಗಳಲ್ಲಿ ಅಧರ್ಮ ವ್ಯಾಪಕಗೊಳ್ಳುತ್ತೆ ಅಂತ ಹೆಂಗೆ ಮಾತಾಡ್ತಾನೆ ನೋಡಿ ಅವನು. ಯಾಕೆ ಅರ್ಜುನ ಯುದ್ಧಕ್ಕೆ ಬಂದು ನಿಂತಿರೋದು ಅಂತಂದರೆ, ಅರ್ಜುನ ಯುದ್ಧ ಇನ್ಫ್ಯಾಕ್ಟ್ ಯುಧಿಷ್ಠಿರ ಸಂಧಾನ ಆಗಬೇಕು ಅಂತ ಕೇಳ್ಕೊಂಡಾಗ ಅರ್ಜುನ ಭೀಮ ಕೂಗಾಡ್ದವರಲ್ವ, ಯಾತಕ್ಕೆ ಸಂಧಾನ ಮಾಡಬೇಕು ಯುದ್ಧ ಮಾಡಿಬಿಡಬೇಕು, ಅವರು ಅಧರ್ಮಿಗಳು ನಾವು ಯುದ್ಧ ಮಾಡಬೇಕು ಅಂತೆಲ್ಲ ಕೂಗಾಡ್ದು. ಈಗ ಹೇಳ್ತಾನೆ ಇಂಥ ಆತ ತಾಯಿಗಳನ್ನು ಕೊಂದರೆ ನಮ್ಮ ಪಾಪ ಬರುತ್ತೆ, ನಾವು ಯುದ್ಧ ಮಾಡೋದು ಬೇಡ ವಾಪಸ್ ಹೋಗ್ಬಿಡೋಣ ಅನ್ನೋ ಥರ ಮಾತಾಡ್ತಿದ್ದಾನೆ. ಮಾತಾಡುವಾಗಲೂ ಕೂಡ ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಹೋಗ್ತಾನೆ. ದೋಷೈರೇತೈ ಕುಲಗ್ನಾಂ ವರ್ಣ ಸಂಕಾರಕಾರಕೈ ಉತ್ ಸ್ಯಾದ್ಯಂತೆ ಜಾತಿ ಧರ್ಮಾ ಕುಲಧರ್ಮಾಶ್ಚ ಶಾಶ್ವತಃ. ವರ್ಣಸಂಕರಕ್ಕೆ ಕಾರಣವಾದ ಕುಲನಾಶಕರ ದೋಷಗಳಿಂದ ಹಿಂದಿನಿಂದ ಬಂದಿರುವ ಜಾತಿ ಧರ್ಮಗಳು ಕುಲಧರ್ಮಗಳು ಎಲ್ಲವೂ ನಾಶವಾಗ್ಬಿಡುತ್ತೆ. ಹೀಗಾಗಿ ನಾನು ಈ ಶಸ್ತ್ರವನ್ನು ತ್ಯಜಿಸಿ, ಅವನು ಹೇಳ್ತಾನೆ, ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರ ರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ನಾನು ಶಸ್ತ್ರತ್ಯಾಗ ಮಾಡ್ತೀನಿ,
ಇದೊಂಥರ ವಿಚಿತ್ರವಾಗಿರುವಂಥ ಅರ್ಜುನನ ಭಾವ. ಮಿತ್ರ, ಈ ಭಾವ ನಮಗೂ ಅನೇಕ ಬಾರಿ ಬಂದ್ಬಿಡತ್ತೆ. ಈ ಭಾವ ಏನಿದೆ ಅಂತ ಮೊದಲು ಅರ್ಥ ಹೇಳ್ತೀನಿ, ಆಮೇಲೆ ನಮ್ಮ ಬದುಕಿನಲ್ಲಿ ಹೆಂಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅರ್ಜುನ ಏನು ಹೇಳ್ತಾನೆ ಅಂತಂದರೆ, ಈಗ ನಡೀತಾ ಇರುವಂಥದ್ದು ಹೆಂಗಿದೆ ಅಂತಂದರೆ, ಅಲ್ಲಿ ನಾನು ಶಸ್ತ್ರತ್ಯಾಗ ಮಾಡಿಬಿಡ್ತೀನಿ, ಅಕಸ್ಮಾತ್ ಅವರು ನನ್ನ ಕೊಂದರೆ, ಅವರೇ ಏನಾದರೂ ಶಸ್ತ್ರತ್ಯಾಗ ಮಾಡಿರುವ ನನ್ನನ್ನು ಕೊಂದರೆ ಅದೇ ಕ್ಷೇಮಕರವಾಗುತ್ತೆ. ನಾನು ಇವರನ್ನು ಕೊಂದು ಪಾಪ ತೆಗೆದುಕೊಳ್ಳೋಕ್ಕಿಂತ ನಾನು ಶಸ್ತ್ರತ್ಯಾಗ ಮಾಡಿ ಅವರಿಂದ ಕೊಲ್ಲಲ್ಪಡೋದು ಒಳ್ಳೆಯದು ಅಂತ ಅರ್ಜುನ ಹೇಳೋ ಮಾತಿದು. ಅರ್ಜುನನ ವಿಷಾದ ಹೇಗೆ ಆವರಿಸ್ಕೊಂಡು ಬಿಟ್ಟಿದೆ ಅಂತಂದರೆ, ಆ ವಿಷಾದದಲ್ಲಿ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ಆ ಹುಚ್ಚು ಮಾತುಗಳಲ್ಲಿ ಇದೇ ಒಂದು ಶಸ್ತ್ರತ್ಯಾಗ ಮಾಡಿ ಇಲ್ಲಿ ಕೂತು ಬಿಡ್ತೀನಿ, ಅವ್ರು ಧಾವಿಸಿ ಬಂದು ನನ್ನನ್ನು ಕೊಂದುಬಿಟ್ರೆ ಅದೇ ಕ್ಷೇಮ ಅಂತ. ಅನೇಕ ಬಾರಿ ಪ್ರಾಬ್ಲಮ್ಸ್ ಬಂದಾಗ ನಾವು ಹೀಗೆ ಆಗೋದಿಲ್ವೇ? ನಾವು ಸತ್ತೋಗ್ಬಿಟ್ರೆ ಒಳ್ಳೆಯದು ಅಂತ ಅನಿಸ್ಬಿಡಲ್ವಾ? ನನಗೆ ಮಾತ್ರ ಯಾಕೆ ಈ ಥರದ ಪ್ರಾಬ್ಲಮ್ಗಳು ಅಂತ ಅನಿಸಲ್ವಾ? ಯಾವ ಥರ ವೀಕ್ ಆಗಿಬಿಡ್ತೀವಿ ಅಂತಂದರೆ, ಆ ವೀಕ್ನೆಸ್ಸಿಂದ ಆಚೆ ಬರಲಿಕ್ಕೆ ಒಂದು ಧೈರ್ಯ ಬೇಕು. ಆ ವೀಕ್ನೆಸ್ಸಿಂದ ಆಚೆ ಬರಲಿಕ್ಕೆ ಅಥವಾ ಆ ವೀಕ್ನೆಸ್ಸನ್ನು ಕೊಡುವಿಕೊಂಡು ಮೇಲೆ ಹೇಳಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ವೀಕ್ನೆಸ್ ಇಸ್ ಡೆತ್, ಸ್ಟ್ರೆಂತ್ ಇಸ್ ಲೈಫ್ ಅಂತ. ಈ ವೀಕ್ನೆಸ್ ನಮ್ಮನ್ನು ಆವರಿಸ್ಕೊಳ್ತಾ ಇರುತ್ತೆ ಪ್ರತಿ ಬಾರಿಯೂ ಕೂಡ. ನನಗೆ ಬಂದಿರುವಂಥ ಯಾವುದೋ ಒಂದು ಸಮಸ್ಯೆ ನನ್ನನ್ನು ಹೆಂಗೆ ತಿಂದುಬಿಡತ್ತೆ ಅಂತಂದರೆ, ಎಲ್ಲ ಕೆಲಸ ಮಾಡದೇ ಇರೋ ಥರ ಅದ್ರ ಬಗ್ಗೆನೇ ಆಲೋಚನೆ ಮಾಡೋ ಥರ ಮಾಡಿಬಿಡತ್ತೆ. ಮಿತ್ರ, ಈ ಥರದ ಸಮಸ್ಯೆಗಳು ಬಂದಾಗಲೆಲ್ಲ ನಾವು ಏನು ಮಾಡಬೇಕು ಅನ್ನೋದಿದೆಯಲ್ಲ, ಅದನ್ನು ಕೃಷ್ಣ ಹೇಳ್ತಾನೆ. ಇದು ಯಾವುದೋ ಒಂದು ಮತವನ್ನು ಅನುಸರಿಸೋರಿಗೆ ಬೇಕಾಗಿರುವಂಥ ವಿಷಯ ಅಲ್ಲ, ಇದು ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರುವಂಥದ್ದು. ಅದರಲ್ಲೂ ಎಷ್ಟು ಚೆನ್ನಾಗಿ ಇಡೀ ಮನೋವಿಶ್ಲೇಷಣೆ ಅಂತ ಭಾವಿಸೋದೇ ಆದರೆ, ನಮ್ಮ ಮನಸ್ಸು ಯಾವ ಸಂಕಟಕ್ಕೆ ಸಿಕ್ಕಿಕೊಳ್ಳಬಹುದೋ ಆ ಸಂಕಟವೆಲ್ಲವನ್ನೂ ಕೂಡ ಅರ್ಜುನ ಎಕ್ಸ್ಪ್ಲೈನ್ ಮಾಡ್ತಾನೆ. ನನಗೆ ನಿಮಗೆ ಯಾವ ಪರಿಯ ದುಃಖ ಪ್ರತಿನಿತ್ಯ ಬರ್ಬೋದೋ ಆ ದುಃಖ ಹೇಗೆ ಶುರುವಾಗುತ್ತೆ ಅನ್ನೋದಕ್ಕೆ ಇಲ್ಲಿ ಅರ್ಜುನ ಬೆಸ್ಟ್ ಎಕ್ಸಾಂಪಲ್. ಮತ್ತು ಯಾವಾಗ ಭಯ ದುಃಖ ನಮ್ಮನ್ನು ಆವರಿಸಿಕೊಳ್ಳುತ್ತೋ ಆಗ ನಾವು ಇಡುವ ಹೆಜ್ಜೆ ತಪ್ಪೇ ಆಗಿರುತ್ತೆ. ನಾವು ಸಮಚಿತ್ತರಾಗಿ ಆಲೋಚನೆ ಮಾಡಿದಾಗ ಮಾತ್ರ ನಾವು ಇಡುವ ಹೆಜ್ಜೆ ಪರ್ಫೆಕ್ಟ್ ಆಗಿರುತ್ತೆ. ಹೀಗಾಗಿ ಈ ಚಿತ್ತವನ್ನು ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಸಮಚಿತ್ತತೆಯನ್ನು ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಯಾವಾಗ ಸಮಚಿತ್ತವಾಗಿರುತ್ತೋ ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಪರ್ಫೆಕ್ಟ್ ಆಗುತ್ತೆ. ಈ ಸಮಚಿತ್ತ ಹೇಗೆ ಸಿದ್ಧಿಸುತ್ತೆ, ಹೇಗೆ ಪಡ್ಕೊಳ್ಬೋದು? ಇಡೀ ಗೀತೆಯಲ್ಲಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡೋದು ಅದನ್ನೇ. ಅವನು ಎಕ್ಸ್ಪ್ಲೈನ್ ಮಾಡುವಾಗಲೂ ಕೂಡ ಕೇಳಿದ ತಕ್ಷಣ ಏನೋ ಹೇಳಿಬಿಡ್ತಾನೆ ಅಂತ ತಿಳ್ಕೊಳ್ಬೇಡಿ. ಇಲ್ಲಿ ಅರ್ಜುನ ಏನು ಹೇಳ್ತಿದ್ದಾನೆ ಗೊತ್ತೇನೀಗ? ಅರ್ಜುನ ಹೇಳ್ತಾ, ನಾನು ಗಾಂಡಿವ ತೆಗೆದಿಟ್ಬಿಡ್ತೀನಿ, ನನ್ನನ್ನು ಅವ್ರು ಕೊಂದ್ಬಿಟ್ರು ಪರವಾಗಿಲ್ಲ ಅಂತ. ಫೈನ್, ವೆರಿ ಗುಡ್. ಕೃಷ್ಣ ನಾನೇನು ಕೇಳ್ತಾ ಇಲ್ಲ, ನಾನೇನು ಮಾಡಬೇಕು ಅಂತ ಕೇಳ್ತಿಲ್ಲ. ಹೀಗಾಗಿ ಕೃಷ್ಣ ಸೈಲೆಂಟಾಗೇ ನಿಂತಿದ್ದಾನೆ ಅಂತ ಸಂಜಯ ಇದನ್ನು ಒಪ್ಪಿಸ್ತಾನೆ. ಏನು ಒಪ್ಪಿಸ್ತಾನೆ ಅಂತಂದರೆ, ಹೀಗೆ ನುಡಿದಂಥ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನು ಕೈಯಿಂದ ಬಿಟ್ಟು ರಥದ ಮುಂದೆ ಹೋಗಿ ಕುಳಿತು ಬಿಟ್ಟ ಅಂತ. ನಾವು ನೋಡ್ತೀವಲ್ಲ ರಥದಿಂದ ಕೆಳಗಿಳಿದು ಅರ್ಜುನ ಕೂತಿರುವಂಥ ಚಿತ್ರಗಳನ್ನು ನೋಡ್ತೀವಲ್ಲ, ಆ ಚಿತ್ರದಲ್ಲಿ ಹಿಂಗೆ ಅವನು ಗಾಂಡಿವ ಬಿಸ್ಟು ಅಲ್ಲಿ ಸೈಲೆಂಟಾಗಿ ಹೋಗಿ ಕೂತ್ಕೊಂಡು ಬಿಡ್ತಾನೆ. ಅಲ್ಲಿಗೆ ಈ ಗೀತೆಯ ಚಾಪ್ಟರ್ ಆರಂಭ. ಯಾವಾಗ ವಿಷಾದ ಕವಿದುಕೊಳ್ಳುತ್ತೋ, ವಿಷಾದವನ್ನು ಮೋಡ ಅಂತ ಭಾವಿಸೋದಾದರೆ, ಸ್ವಾಮಿ ಸೋಮನಾಥ ಅನ್ನೋದನ್ನು ಭಾಳ ಚೆನ್ನಾಗಿ ಆರಂಭದಲ್ಲೇ ಹೇಳ್ತಾರೆ, ವಿಷಾದ ಅನ್ನೋ ಮೋಡ ಯಾವಾಗ ಕವಿಯುತ್ತೋ ಆ ಕಾರ್ ಮೋಡ ಕವಿದಾಗಲೇ ಅದರಿಂದ ಸುರಿಯುವಂಥ ಮಳೆ ಗೀತೆಯಾಗಿರುತ್ತೆ ಅಂತ. ವಿಷಾದ ಅನ್ನೋದು ಅತ್ಯಂತ ಅಗತ್ಯ ಅಂತ ಸೋಮನಾಥ ಅನ್ನೋಜಿ ಹೇಳ್ತಾರಲ್ಲ, ಅದು ಈ ದೃಷ್ಟಿಯಲ್ಲೇ ಹೇಳುವಂಥದ್ದು. ಹೀಗಾಗಿ ಇಡೀ ಗೀತೆ ಈ ವಿಷಾದ ಯೋಗದಿಂದ ಆರಂಭವಾಗುತ್ತೆ. ಬಹಳ ವಿಶಿಷ್ಟವಾಗಿರುವಂಥ ಚಿಂತನೆಗಳು ಮುಂದಿನ ದಿನಗಳಲ್ಲಿ. ಮಿತ್ರ, ಇನ್ನು 17 ದಿನಗಳ ಕಾಲ ಅಥವಾ ಎಕ್ಸ್ಟೆನ್ಷನ್ ಆದರೆ ಸ್ವಲ್ಪ ದಿನ ಜಾಸ್ತಿಯೂ ಕೂಡ ನಾವಿದನ್ನು ಚರ್ಚೆ ಮಾಡೋಣ. ನಮಗೂ ಕೂಡ ರಾಷ್ಟ್ರಕ್ಕೂ ಆವರಿಸಿರುವಂಥ ಈ ವಿಷಾದದಿಂದ ನಾವು ಹೊರಗೆ ಬರೋದು ಹೇಗೆ ಅನ್ನೋದರ ಕುರಿತಂತೆ ನಾವೆಲ್ಲರೂ ಕೂಡ ಆಲೋಚನೆ ಮಾಡೋಣ. ಸಂಕಟ ಬಂದಾಗ ಜೊತೆಯಲ್ಲಿರಬೇಕು. ನಂಗೆ ಗೊತ್ತಿದೆ, ಅನೇಕ ಬಾರಿ ಕಷ್ಟ ಬಂದಾಗ ನಾವು ಎಲ್ಲವನ್ನು ಕೈ ಚೆಲ್ಲಿ ಬಿಡ್ತೀವಿ. ಆ ಕಷ್ಟ ಬಂದಾಗ ನಾವು ಜೊತೆಯಲ್ಲಿರೋದಿದೆಯಲ್ಲ, ಅದು ನಾವು ಮಾಡ್ಬೋದಾಗಿರುವಂಥ ಬಲು ದೊಡ್ಡ ಕೆಲಸ. ಯಾರಿಗೆ ಕಷ್ಟ ಬರಲ್ಲ ಹೇಳಿ? ಕಷ್ಟ ಅರ್ಜುನನಂತ ಅರ್ಜುನನಿಗೂ ಬಂದಿತ್ತು. ಏನು ಯುಧಿಷ್ಠಿರ ಅತ್ಯಂತ ಧರ್ಮಾತ್ಮ ಅಂತೆಲ್ಲ ಹೇಳ್ತಾರೆ, ಏನು ಕಡಿಮೆ ಕಷ್ಟ ಅನುಭವಿಸಿದ್ನ? ಯುಧಿಷ್ಠಿರ ವನವಾಸಕ್ಕೆ ಹೋದ, ಅಜ್ಞಾತವಾಸವನ್ನು ಅನುಭವಿಸಿದ, ಧರ್ಮಾತ್ಮನಾಗಿದ್ದವನು. ಮೋಸದಿಂದ ಅವನನ್ನು ಸೋಲಿಸಲಾಗಿತ್ತು ದ್ಯೂತದಲ್ಲಿ. ಅಂಥವನ್ನ ಅಲ್ಲಿಗೆ ಹೋದ, ಆನಂತರ ವಾಪಸ್ ಬಂದ ಮೇಲೆ ಆದರೂ ಕೊಡಬೇಕಾದ್ದನ್ನು ಕೊಟ್ರ ಇಲ್ವಲ್ಲ, ಯುದ್ಧವನ್ನು ಮಾಡಿಯೇ ಗಳಿಸಬೇಕಾಗಿ ಬಂತು. ಪುರುಷಾರ್ಥದಿಂದಲೇ ಎಲ್ಲವೂ ಸಿದ್ಧಿಯಾಗುವಂಥದ್ದು. ಕಷ್ಟ ಬಂದಾಗಲೆಲ್ಲ ನಮ್ಮೊಳಗಿನ ಶಕ್ತಿ ಜಾಗೃತವಾಗಬೇಕು. ಆ ಜಾಗೃತಿಯಾಗಲಿ ಅಂತ ನಾವು ಸಾಕ್ಷಾತ್ ಕೃಷ್ಣನನ್ನು ಪ್ರಾರ್ಥಿಸಿಕೊಳ್ಳೋಣ. ಆ ಕೃಷ್ಣ ನಮ್ಮೆಲ್ಲರನ್ನು ಹರಸಲಿ. ಕಷ್ಟವನ್ನು, ಇವತ್ತಿನ ಈ ಕಷ್ಟ ಅಂತಲ್ಲ, ಬದುಕಿನ ಎಲ್ಲ ಕಷ್ಟವನ್ನು ಎದುರಿಸುವಂಥ ಶಕ್ತಿಯನ್ನು ಕೃಷ್ಣ ನಮಗೆ ಕೊಡಲಿ. ಅರ್ಜುನ ಈಗ ತನ್ನ ನೋವನ್ನು ಕೃಷ್ಣನ ಮುಂದೆ ಹಂಚಿಕೊಂಡಿದ್ದಾನೆ. ಕೃಷ್ಣ ಏನು ಹೇಳ್ತಾನೆ ಅನ್ನೋದನ್ನು ನಾಳೆ ಸಂಜೆ 5 ಗಂಟೆಗೆ ನಾವು ಕೇಳುವ ಪ್ರಯತ್ನ ಮಾಡೋಣ. ಪ್ರೀತಿಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಭಗವಂತ ನಮ್ಮೆಲ್ಲರಿಗೂ ಶಕ್ತಿಯನ್ನು ಹರಿಸಲಿ ಅಂತ ಪ್ರಾರ್ಥಿಸ್ತಾ ಗೀತಾ ಮಾತೆಗೆ ನಮಸ್ಕರಿಸ್ತೇನೆ. ವಂದೇ ಮಾತರಂ. ಜೈ ಹಿಂದ್.